How our uh, spiritual practice can uh, help us manage time, information and energy you talked about earlier? ಅದು ಖಂಡಿತ ಶಕ್ತಿಯನ್ನು ನಿರ್ವಹಿಸೋದಕ್ಕೆ ನಿಮಗೆ ಸಹಾಯ ಮಾಡುತ್ತೆ ಅಲ್ವಾ ಖಂಡಿತವಾಗಲೂ ಮಾಡುತ್ತೆ ಮಾಹಿತಿ ನಿಮ್ಮ ಮಾಹಿತಿಯನ್ನು ಸರಿಯಾಗಿ ನಿರ್ವಹಿಸೋದಕ್ಕೆ ಅಥವಾ ಮಾಹಿತಿಯಿಂದ ಹಿಂದಿನ ಮಾಹಿತಿಯಿಂದ ಉಂಟಾಗೋ ಪ್ರವೃತ್ತಿಗಳಿಗೆ ಬಲಿಯಾಗದೆ ಇರೋದಕ್ಕೆ ಶಕ್ತಿ ಬಹಳ ಮುಖ್ಯ ಅಂಶ ಅಭ್ಯಾಸಗಳು ಗಟ್ಟಿಯಾಗಿಬಿಟ್ಟಿವೆ ಅದರಿಂದ ಹೊರಗೆ ಬರಬೇಕು ಅಂದರೆ ನಿಮಗೆ ಶಕ್ತಿ ಬೇಕು ಸಾಕಷ್ಟು ಶಕ್ತಿ ಇಲ್ಲದಿದ್ದರೆ ಅದರಿಂದ ಹೊರಗೆ ಬರೋಕ್ಕಾಗಲ್ಲ ಅದೇ ಮಾಡ್ಕೊಂಡಿರ್ತೀರ ಹಾಗಾಗಿ ನೀವು ಸಾಕಷ್ಟು ಶಕ್ತಿನ ಹುಟ್ಟಿಸಿದರೆ ಹಳೆ ಮಾಹಿತಿಯಿಂದ ಉಂಟಾಗುವ ಪ್ರವೃತ್ತಿಯನ್ನು ಸಹ ನೀವು ನಿರ್ವಹಿಸಬಹುದು ಕರ್ಮವನ್ನು ಮುರಿಯೋದಿಕ್ಕಾಗೋದು ನಿಮ್ಮ ಹತ್ರ ಅಗತ್ಯವಾದ ಶಕ್ತಿ ಇದ್ದರೆ ಮಾತ್ರ ಈ ಎರಡಕ್ಕಂತೂ ಖಂಡಿತವಾಗಲೂ ಸಹಾಯ ಮಾಡುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಶಕ್ತಿ ಒಂದು ರೀತಿಯಲ್ಲಿದ್ದರೆ ಒಬ್ಬರು ಇಪ್ಪತ್ನಾಲ್ಕು ಗಂಟೆಲಿ ಮಾಡೋದನ್ನು ನೀವು ಆರು ಗಂಟೆಲಿ ಮಾಡಬಹುದು ಅಥವಾ ನೀವು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮಾಡೋದನ್ನು ಯಾರೋ ಮೂರು ದಿನದಲ್ಲಿ ಮಾಡಬಹುದು ಸತ್ಯವಾದ ವಿಷಯ ಇದು ನಮಗೆ ಅದರಿಂದ ಯೋಗಾಭ್ಯಾಸ ಈ ಮೂರನ್ನು ಒಂದು ರೀತಿಯಲ್ಲಿ ನಿರ್ವಹಿಸುತ್ತೆ ಆದರೆ ಸಮಯ ನಾವು ಸಮಯವನ್ನು ಹಿಡಿತಕ್ಕೆ ತರಬೇಕು ಅಂದರೆ ಅದಕ್ಕೆ ಬೇರೇನೇ ತರಹದ ಸಾಧನೆಯ ಅಗತ್ಯವಿದೆ ಸಮಯದ ಪ್ರಭುತ್ವ ಹೊಂದಬೇಕೆಂದರೆ ಪೂರ್ತಿ ಬೇರೆಯನೇ ಸಾಧನೆ ಇದೆ ಈಗಿದ್ದು ಸ್ವಲ್ಪ ಕೊಡುತ್ತೆ ಆದರೆ ಇದು ಮುಖ್ಯವಾಗಿ ಕರ್ಮದ ಮಾಹಿತಿ ಮತ್ತು ಶಕ್ತಿಯನ್ನು ನಿರ್ವಹಿಸುವುದರ ಬಗ್ಗೆ ಸಮಯದ ಮೇಲೆ ಪ್ರಭುತ್ವ ಸಾಧಿಸಬೇಕಿದ್ರೆ ಬೇರೆ ವಿಧಾನ ಬೇಕಾಗತ್ತೆ ಅದನ್ನು ಮಾಡೋದಕ್ಕೆ ಒಂದು ನಿಮಗೆ ಅಪಾರವಾದ ತಿಳುವಳಿಕೆ ಇರಬೇಕು ಜೀವನದ ವಿವಿಧ ಆಯಾಮಗಳ ಬಗ್ಗೆ ಅದು ತುಂಬಾ ವೈಜ್ಞಾನಿಕವಾಗುತ್ತೆ ಅಥವಾ ಹೇಳಿದ್ದನ್ನು ಸುಮ್ಮನೆ ಪಾಲಿಸೋದಕ್ಕೆ ಸಿದ್ಧರಿರಬೇಕು ನಿಮಗೆ ಇವೆರಡರಲ್ಲಿ ಒಂದು ಗುಣ ಇದ್ದರೆ ಇದು ಸಾಧ್ಯ ಮೊದಲನೇದು ಅಪಾರವಾದ ತಿಳಿವಳಿಕೆ ಅದು ಅಲ್ಪಾವಧಿಯಲ್ಲಿ ಆಗಲ್ಲ ಅಲ್ಪಾವಧಿಯಲ್ಲಿ ಆಗುವಂಥದ್ದಲ್ಲ ತುಂಬ ಶ್ರಮಿಸಬೇಕಾಗತ್ತೆ ಅದೇನು ಅಂತ ಅರ್ಥ ಮಾಡಿಕೊಳ್ಳೋದಕ್ಕೆ ಅನೇಕ ಜನ್ಮಗಳೇ ಬೇಕಾಗತ್ತೆ ಸಮಯ ಅಂದ್ರೇನು ಸಮಯದ ಬಗ್ಗೆ ವಿಜ್ಞಾನದಲ್ಲಿ ಒಂದಷ್ಟು ವಿವರಣೆ ಇದೆ ಗೊತ್ತು ಇಟ್ಸ್ ಫೈನ್ ದೇ ಟೇಕನ್ ಟೇಕನ್ ಫ್ಯೂ ಸ್ಟೆಪ್ಸ್ ಬಟ್ ಇಟ್ಸ್ ನೋ ವೆರ್ ನಿಯರ್ ದ ಅಲ್ಟಿಮೇಟ್ ರಿಯಾಲಿಟಿ ಆಫ್ ಅವರು ಕೆಲವು ಹೆಜ್ಜೆಗಳನ್ನು ಇಟ್ಟಿದ್ದಾರೆ ಆದರೆ ಅದು ಸಮಯದ ಪರಮ ಸತ್ಯತೆಯ ಹತ್ತಿರನೂ ಇಲ್ಲ ಹಾಗಾಗಿ ನನ್ನ ಪ್ರಕಾರ ಈಗ ಅಂಥ ಸಾಧನೆ ಕೇಳಿದ್ದನ್ನು ಸುಮ್ಮನೆ ಪಾಲಿಸೋರಿಗಷ್ಟೇ ಸೀಮಿತವಾಗಿದೆ ನಾನು ಅವರಿಗೆ ಬಾವಿಗೆ ಹಾರಿ ಅಂದರೆ ಹಾರತಾರೆ ತೆರೆದ ಬಾವಿ ಅಲ್ಲ ಕೊಳವೆ ಬಾವಿ ಹೌದು ಕೊಳವೆ ಬಾವಿಗೆ ಹಾರಿ ಅಂದರೆ ತೂರ್ಕೊಂಡು ಅದರೊಳಗೆ ಹೋಗ್ತಾರೆ ಅವರು ಹೀಗಿದ್ರೆ ಕಾಲಕ್ಕೆ ಸಂಬಂಧಿಸಿದ ಸಾಧನೆ ಮಾಡಬಹುದು ನೀವು ಕೀರ್ತಿ ಮುಖನ ಬಗ್ಗೆ ಕೇಳಿದ್ದೀರ ಪ್ರತಿಯೊಂದು ದೇವಸ್ಥಾನದಲ್ಲೂ ಕೀರ್ತಿ ಮುಖನ ಪ್ರತಿಮೆ ಇರುತ್ತೆ ಶಿವ ನಿನ್ನನ್ನೇ ತಿಂದ್ಕೊ ಅಂದ ಕೀರ್ತಿ ಮುಖ ಹಸಿವು ಅಂದಾಗ ಶಿವ ನಿನ್ನನ್ನೇ ತಿಂದ್ಕೋ ಅಂದ ಅವನು ತನ್ನನ್ನೇ ತಿಂದ್ಕೊಂಡ ಅವನ ಮುಖ ಕೈ ಕಾಲಷ್ಟೇ ಉಳಿದಿದ್ದು ಮಿಕ್ಕಿದ್ದೆಲ್ಲ ತಿಂದ್ಕೊಂಡ ಆದ್ರಿಂದ ಶಿವ ನಿನ್ನದು ಕೀರ್ತಿವತ್ತ ಮುಖ ನೀನು ಎಲ್ಲ ದೇವರುಗಳಿಗಿಂತ ಮಿಗಿಲು ಅಂತಂದ ಹಾಗಾಗಿ ಎಲ್ಲ ದೇವಸ್ಥಾನಗಳಲ್ಲೂ ಕೀರ್ತಿ ಮುಖನ ಮುಖ ಇರತ್ತೆ ಕೈಗಳು ಬಾಯೊಳಗಿದೆ ಆದರೆ ದೇಹ ಇಲ್ಲ ತಿಂದ್ಕೊಂಡ ತನ್ನದೇ ದೇಹನ ತಿಂದ ಶಿವ ಹೇಳ್ದ ಅಂತ ಯಾವುದೇ ಕಾರಣ ವಿವೇಚನೆ ಇಲ್ಲ ಸುಮ್ಮನೆ ತಿಂದ್ಬಿಟ್ಟ ಆದ್ದರಿಂದ ಎಲ್ಲ ದೇವರುಗಳಿಗಿಂತ ಮೇಲಕ್ಕೇರದ ಇಲ್ಲಿ ಏನು ಹೇಳ್ತಿದ್ದಾರಂದರೆ ಅವನು ಕಾಲ ಆಕಾಶ ಮತ್ತೆಲ್ಲವನ್ನೂ ಮೀರಿ ಹೋದ ಅವನು ದೇವರಿಗಿಂತ ಮಿಗಿಲು ಅಂತಂದರೆ ಅವನು ಆ ಆಯಾಮಗಳನ್ನೆಲ್ಲ ಮೀರಿದಾನೆ ಯಾಕಂದರೆ ದೇವರುಗಳು ಕೂಡ ಈ ಕೆಲ ಆಯಾಮಗಳಿಗೆ ಒಳಪಟ್ಟಿರ್ತಾರೆ ಅವನು ಇದೆಲ್ಲಕ್ಕಿಂತ ಮೇಲೆ